ಬಂದಾಗಿಂದ ಎಲ್ಲಿ ನಕಲಿ ವೈದ್ಯಕರು ಕಂಡು ಬಂದಲ್ಲಿ ನಾವು ನಿರ್ದಕ್ಷಿಣವಾಗಿ ನಾವು ವಿಸಿಟ್ ಮಾಡಿ ಸೀಲ್ ಮಾಡ್ತಾ ಇದ್ದೀವಿ. ಸೊ ಇವತ್ತು ನಾವು ಇವತ್ತು ಇದು ಬಡಕಲ್ಗಲ್ಲಿ ಬೆಳಗಾಂ. ಸೊ ಇಲ್ಲಿ ಶಿವ ಇದು ಸರ್ ಶಿವ ಕ್ಲಿನಿಕ್ ಅಂತ ಏನು ಕ್ಲಿನಿಕ್ ನಡೀತಾ ಇರ್ತಲ್ಲ, ಇದು ಹೊರಗಡೆ ನೋಡಿದರೆ ಗೈನಕಾಲಜಿ ದೇವನಿಗೆ ಅಂತ ಬೋಲ್ ಹಾಕಿದ್ದಾರೆ, ಬಟ್ ಹೊರಗಡೆ ಬಂದು ನೋಡಿದರೆ ಮಾಡುವಂಥ ಪ್ರಾಕ್ಟೀಸ್ ಸಿಸ್ಟಮ್ ಬೇರೆ ಇದೆ. ಇಲ್ಲಿ ಬೇರೆ ಥರ ಆಯುರ್ವೇದಿಕ್ ಮೆಡಿಸಿನ್ನು ಕ್ರೀಮ್ಸು ಆ ಟೈಪ್ ಜನರಿಗೆಲ್ಲ ಹೇಳಿಬಿಟ್ಟು ಎಷ್ಟು ಜನ ಮರಳು ಹೋಗಿ ಬಂದು ಇಷ್ಟು ನಮ್ಮ ಮುಂದೆ ಎಷ್ಟು ಜನ ಬಂದು ಪೇಷಂಟ್ ಬಂದು ತೊಗೊಂಡು ಕೇಳ್ಕೊಂಡು ಹೋಗ್ತಾ ಇದ್ರು. ಸೊ ಇಲ್ಲಿ ಏನು ಗಣಕಗಳು ಇಲ್ಲ, ಡೆಲಿವರಿ ಏನು ಮಾಡ್ತದೆ ನೋಡಿದಾಗಿಲ್ಲ, ಅಲ್ಲೆಲ್ಲರೂ ಬರೋದು ಇಲ್ಲಿ ಕೊಡುವಂಥ ಗುಳಿಗೆ ಆಯಿತು ಅಥವಾ ಪೌಡ್ರ್ ಆಯಿತು ಅಥವಾ ಕ್ರೀಮ್ ಬಂದು ತಗೋತಾ ಇದ್ದಾರೆ. ಸೊ ಡಾಕ್ಟರ್ ಮೇಲ್ಗಡೆ ತೋರಿಸ್ತಾ ಇರೋದು ಅಲೋಪತಿ ಡಾಕ್ಟರು, ಆ ಡಿಗ್ರಿ ನೋಡಿದರೆ ಅದು ಸರ್ಟಿಫಿಕೇಟ್ ಫೇಕ್ ಅನಿಸುತ್ತೆ. ಅದು ದುರಾಸ್ ಪಬ್ಬೇಜ್ ಹಚ್ಚಿದ್ದಾರೆ, ಅವರೆಲ್ಲ ಡಾಕ್ಟರ್ ಇದ್ದಾರೆ ಕೇಳಿದರೆ ಮುನ್ನೋಡಲ್ಲಿದ್ದಾರೆ ಹೊಲ ಮಾಡ್ತಾ ಇದ್ದಾರೆ ಅಂತ ಹೇಳಿದರು. ಆ ಡಾಕ್ಟರ್ ಇಲ್ಲದೆ ಮತ್ತು ಇವ್ರ ಹೆಂಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ದೀವಿ. ಎರಡನೇದು ನಮ್ಮಲ್ಲಿ ನಮ್ಮ ಕೆಪಿಎಂ ನೋಡಲ್ ಆಫೀಸರ್ ಡಾಕ್ಟರ್ ಭೂಯ ಇದ್ದಾರೆ, ಅವ್ರು ಗೈನಕಾಲಜಿಸ್ಟ್. ಸೊ ಗೈನಕ್ಕೆ ಸಂಬಂಧ ಏನಿದೆ, ನಾವು ರೆಕಾರ್ಡ್ ಚೆಕ್ ಮಾಡಿದಾಗ ಎಲ್ಲೋ ಯಾವುದೇ ಪೇಷಂಟ್ ಗೈನಕ್ ಪೇಷಂಟ್ ನೋಡಿದಂಥ ಯಾವುದೇ ಸಾಕ್ಷ್ಯಾಧಾರ ಇಲ್ಲ. ಇಲ್ಲಿ ಇಲ್ಲೆಲ್ಲ ಬಂದಂಥ ಪೇಷಂಟ್ ಹೆಸರಿದೆ, ಅವರು ಏನು ಕೊಟ್ಟಿದ್ದಾರೆ ಕೊಡೋಂಥ ಟ್ರೀಟ್ಮೆಂಟ್ ನೋಡಿದರೆ ಆಯುರ್ವೇದ ನಮ್ಮ ಆಯುಷ್ ಡಾಕ್ಟರ್ಸ್ ಬಂದಾರೆ, ಅದೆಲ್ಲ ಮೆಡಿಸಿನ್ಸ್ ಎಲ್ಲ ಸೀಸ್ ಮಾಡ್ತಾ ಇದ್ದಾರೆ. ಇವರು ಬೇರೆ ಬೇರೆ ಥರ ಲಿಕ್ವಿಡ್ ಇದೆ, ಪೌಡ್ರ್ ಇದೆ, ಕ್ರೀಮ್ ಇದೆ, ನೋ ಡ್ರಾಪ್ಸ್ ಇದೆ. ಸ್ಪೆಷಲಿ ಇದೀಗ ಯಾರು ಬಂದು ಕೇಳ್ತಾರೆ ಡೇ ಕ್ರೀಮು ನೈಟ್ ಕ್ರೀಮು ಭಾಳ ಫೇಮಸ್ ಅಂತ ಹೇಳಿ ತಗೊಳ್ಳಿ ಬರ್ತಾರೆ. ಅಂದ್ರೆ ಸರ್ಕಾರಿ ಭ್ರೂಣ ಹತ್ಯೆ ಮತ್ತು ಹತ್ಯೆ ಪ್ರಕರಣ ಕೆಲವೊಂದಿಷ್ಟು ಜನ ಅಲೋಪತಿ ಹೆಸರಿನಲ್ಲಿ ಗಂಡ ಸಂತಾನ ಆಗ್ಬೇಕು ಅಂತೇಳಿ ಮುಂಚೆನೆ ಈ ರೀತಿ ಏರ್ ಡ್ರಾಪ್ಸು ಸಾರಿ ನೋಸ್ ಡ್ರಾಪ್ಸು ಆಮೇಲೆ ಪೌಡ್ರು ಆಮೇಲೆ ಒಂದಿಷ್ಟು ಮೆಡಿಸಿನ್ ಕೊಡ್ತಾರೆ ಅನ್ನೋ ಮಾಹಿತಿ ಈ ಒಂದಷ್ಟು ಕ್ಲಿನಿಕ್ಗಳಲ್ಲಿ ನಿಮ್ಗೆ ಗಂಡ ಸಂತಾನ ಆಗುತ್ತೆ ಇದನ್ನೆಲ್ಲ ತಗೊಂಡ್ರೆ. ಅದೇ ಥರ ಈ ಹಾಸ್ಪಿಟಲ್ ಬಗ್ಗೆ ನಮಗೆ ಕಂಪ್ಲೇಂಟ್ಸ್ ಇದೆ, ಇಲ್ಲಿ ತೊಗೊಂಡ್ರೆ ಪೌಡ್ರ್ ಅಂದರೆ ಶಕ್ತಿ ಬರುತ್ತೆ ಆ ಥರ ಆಗುತ್ತೆ ಅಂತ ಹೇಳಿದ್ರೆ ಅದಕ್ಕೆ ನಾವು ಪೂರ ಎಲ್ಲ ಸಕ್ಷಮ ಅಧಿಕಾರಿ ಕೂಡಿ ಬಂದು ನಾವು ಬಂದಿದ್ದೀವಿ, ನಮ್ಮ ಬೆಳಗಾವಿ ತಾಲೂಕು ಅಧಿಕಾರಿ ಬಂದಿದ್ದಾರೆ, ನಮ್ಮ ಕೆ ಪಿ ಎಮ್ ಇ ನೋಡಲ್ ಆಫೀಸರ್ ಬಂದಿದ್ದಾರೆ, ಆಮೇಲೆ ಡಿಸ್ಟ್ರಿಕ್ಟ್ ಆಯುಷ್ ಆಫೀಸರ್ ಬಂದಿದ್ದಾರೆ, ಆಮೇಲೆ ನಾವು ಟ್ರಕ್ ಕಂಟ್ರೋಲರ್ ಆಫೀಸರ್ ಕರ್ಕೊಂಡು ಬಂದಿದ್ದೀವಿ. ನೀವು ಬರೋಕ್ಕಿಂತ ಮುಂಚೆ ಈ ಆಸ್ಪತ್ರೆ ಮೇಲೆ ರೇಡ್ ಆಗಿತ್ತು? ನಾ ಬರೋಕ್ಕಿಂತ ಮುಂಚೆ ಮೂರು ಸಿಂಧಿ ಹಾಸ್ಪಿಟಲ್ ಮೇಲೆ ರೇಡ್ ಆಗಿತ್ತು, ಅದರಿಂದಾಗಿ ಎಲ್ಲ ಸೀಲ್ ಮಾಡಿದ್ರು, ಆದ್ರೂ ಮತ್ತೆ ಹೇಗೆ ನಡೀತಾ ಇದೆ? ಮತ್ತೆ ಈಗ ಬೇರೆ ಹೆಸರ ಮೇಲೆ ನಡೀತಾ ಇದ್ದಾರೆ. ಮತ್ತೆ ನಮ್ಗೆ ರಿಪೀಟೆಡ್ಲಿ ಲಾಸ್ಟ್ ಒಂದು ವೀಕಿಂದ ಕಂಪ್ಲೇಂಟ್ ಬರ್ತಾ ಇತ್ತು, ಡಿ ಸಿ ಅವ್ರಿಗೆ ಕಂಪ್ಲೇಂಟ್ ಬಂತು. ಸೊ ನಾವು ಡಿ ಸಿ ಅವ್ರಿಗೆ ಕ್ರಮ ತಂದಾಗ ಡಿ ಸಿ ಅವರು ಅಭಿ ಸ್ಟ್ರಿಕ್ಟ್ ಆಗಿ ಕ್ರಮ ವಹಿಸ್ತು ಅಂತ ಹೇಳಿದ್ರು. ನಮಗೆಲ್ಲ ಪೊಲೀಸ್ ಪ್ರೊಟೆಕ್ಷನಿಂದ ಎಲ್ಲ ತಂದೆ ಅಲ್ಲಕ್ಕೆ ಅವರು ಸಪೋರ್ಟ್ ಮಾಡಿದ್ದಾರೆ. ಎಲ್ಲರೂ ಕುಡ್ಕೊಂಡು ಬಂದುಬಿಟ್ಟು ಅದನ್ನ ಕುಲಂಕುಶ ಪರಿಶೀಲನೆ ಮಾಡಿ ನೋಡಿದಾಗ ಇಲ್ಲಿ ನಡೀತಾ ಇರೋದು ಸರ್ ತಿಂಡಿಗಳನ್ನು ಗೊತ್ತಾಗಿಬಿಟ್ಟು ಈ ಹಾಸ್ಪಿಟಲ್ ನಾವು ಸೀಲ್ ಮಾಡಕ್ಕೆ ಆರ್ಡರ್ ಮಾಡಿದ್ವಿ. ಅಂದ್ರೆ ಗೈನಕಾಲಜಿ ಅಂತ ಹೆಸರಿಟ್ಟಿದ್ದು ಅದೇ ಭ್ರೂಣಲಿಂಗ ಪತ್ತೆ ಅಥವಾ ಈ ರೀತಿ ಅನುಮಾನ ಮೂಡುತ್ತೆ ಅಲ್ಲ, ಇವರು ಸ್ತ್ರೀ ರೋಗ ತಜ್ಞ ಅಂತ ಹಾಕಿದ್ದಾರೆ, ಬಟ್ ಒಳಗಡೆ ನೋಡಿದ್ರೆ ಅಂತ ಭ್ರೂಣ ಹತ್ಯೆ ಮಾಡುವಂತ ಆಕ್ಟಿವಿಟಿ ಯಾವ ಇನ್ಸ್ಟ್ರೂಮೆಂಟ್ಸ್ ಇಲ್ಲ. ಆ ತರ ಔಷಧಿ ಪೌಡರ್ ಎಲ್ಲ ಇಟ್ಕೊಂಡಿದ್ದಾರೆ, ಕ್ರೀಮ್ಸ್ ಲಿಕ್ವಿಡ್ಸ್ ಎಲ್ಲ ಇಟ್ಕೊಂಡಿದ್ದಾರೆ. ಜಾಸ್ತಿ ಲೈಂಗಿಕ ಸಾಮಾನ್ಯ ಬರುತ್ತೆ. ಸೊ ಅದಕ್ಕೆ ಅದ್ರ ಬಗ್ಗೆ ನನಗೂ ಜಾಸ್ತಿ ಹೇಳಕ್ ಬರಲ್ಲ. ಅದಕ್ಕೆ ಆಯುಷ್ ಡಾಕ್ಟರ್ಸ್ ಬಂದಿದ್ದಾರೆ, ಆಮೇಲೆ ಕಂಟ್ರೋಲ್ ಬಂದಿದ್ದಾರೆ, ಅವ್ರಿಗೆ ಕುಲಂಕುಶವಾಗಿ ಆ ಕೆಮಿಕಲ್ ಎಕ್ಸಾಮಿನೇಷನ್ ಮಾಡಿಬಿಟ್ಟು ಸೊ ಇದರಿಂದ ಕಂಟೆಂಟ್ ಏನಿದೆ ಅದು ಚೆಕ್ ಮಾಡಿಸ್ತೀವಿ. ನಂಗೆ ಸುಮಾರು ಲಾಸ್ಟ್ ಒಂದು ವಾರದಿಂದ ತುಂಬ ಜನ ಇಲ್ಲಿ ಲೋಕಲ್ ಜನ ಕಂಪ್ಲೇಂಟ್ ಮಾಡ್ತಾ ಇದ್ರು, ಭಾಳ ಜನ ಬರ್ತಾ ಇದ್ದಾರೆ, ಇವರಿಗೆ ಪೌಡರ್ ಅಂತ ಹೇಳಿ ಹೈ ಡೋಸ್ ಹುಡಿ ಕೊಡ್ತಾ ಇದ್ದಾರೆ, ಎಷ್ಟು ಜನ ಮರಳಾಗಿ ಹೋಗ್ತಾ ಇದ್ದಾರೆ ಅಂತ ನಮ್ಗೆ ಕಂಪ್ಲೇಂಟ್ ಬರ್ತಾ ಇತ್ತು. ಸೊ ಇದನ್ನು ನಾವು ಡಿಸೇಲ್ ಗಮನಕ್ಕೆ ತಂದುಬಿಟ್ಟು ಸೊ ಅದ್ರ ಬಗ್ಗೆ ಕಡಿವಾಣ ಹಾಕ್ಲಿಕ್ಕೆ ಇನ್ನೂ ಅಷ್ಟು ಆಕ್ಷನ್ ತಗೊಂಡಿದ್ದೀವಿ. ಸರ್ ಏನಿದ್ದಾರೆ ಸರ್ ಫ್ಯಾಮಿಲಿಯಲ್ಲಿ ಒಂದು ಮೂರಾಕ್ ಜನ ಈ ರೀತಿ ಮಾಡ್ತಾರೆ ಅನ್ನೋದು ಒಂದು ಮಾಹಿತಿ ಇರ್ಬೋದು. ಅದೇ ಇವಾಗ ಇವ್ರನ್ನು ಈ ಹಾಸ್ಪಿಟಲ್ ಸೀಸನ್ ಆದ ನಂತರ ಇವಾಗ ಮುಂದಿನ ಇವರು ತನಿಖೆ ಮಾಡಿದಾಗ ನಮ್ದು ಡೀಟೇಲ್ಸ್ ಗೊತ್ತಾಗುತ್ತೆ. ಇವಾಗ ನಮ್ಗೆ ಮೂರಾ ಕಡೆ ಮಾಡ್ತಾ ಇರೋ ಗೊತ್ತಿದೆ, ಅಲ್ಲಿ ಮೂರಾ ಕಡೆ ಎರಡು ಮಾಡಿದೀವಿ. ಪ್ರಶ್ನಿಸಿದವರು ಗುಂಡಾವರ್ತನ ಮೇಲೆ ಪ್ರಶ್ನಿಸಿದವರು ನೋಡಿ, ನಾವು ಕಾನೂನು ಕ್ರಮ ತಗೋತಾ ಇದ್ದೀವಿ. ಇದ್ರ ಮೇಲೆ ವೈಯಕ್ತಿಕ ಏನಿಲ್ಲ, ನಾವು ಜನರಿಗೆ ತೊಂದರೆ ಆಗಲ್ಲ ಅಂತ ನೋಡ್ಕೊಳ್ತೇವೆ. ನಾ ಜವಾಬ್ದಾರಿ ನಮ್ಮದು. ಇವಾಗ ಈ ಹಾಸ್ಪಿಟಲ್ ಸೀಸ್ ಮಾಡಿದ್ದೀವಿ, ನೆಕ್ಸ್ಟ್ ಇನ್ನೊಂದು ಟೀಮ್ ಅವ್ರ ಎಲ್ ಫ್ಯಾಕ್ಟ್ರಿ ಇದೆ, ಎಲ್ ತಯಾರು ಮಾಡ್ತಾರೆ, ಅಲ್ಲೆಲ್ಲಿ ಹೋಗಿದ್ದಾರೆ. ಆಮೇಲೆ ಇನ್ನೊಂದು ಇಂಥ ಹಾಸ್ಪಿಟಲ್ ಇದೆ ಅಂತ, ಅಲ್ಲಿ ಎಲ್ಲ ಇದೆ ಅಂತ ಸೀಸ್ ಮಾಡ್ತಾ ಇದ್ದಾರೆ. ಇವಾಗ ನಮ್ಮ ಒಳಗಡೆ ಸಂಬಂಧಪಟ್ಟ ಅಧಿಕಾರಿ ಮಾಡ್ತಾ ಇದ್ದಾರೆ ಅವರು. ಇವ್ರು ನಂಗೆ ಅಷ್ಟು ಮಾಹಿತಿ ಇಲ್ಲ. ನಮ್ಗೆ ಸದ್ಯಕ್ಕೆ ಮೂರು ಕಡೆ ಕಂಪ್ಲೇಂಟ್ಸ್ ಬಂದಿದ್ದಾವೆ, ಒಂದು ಇದು ಹಾಸ್ಪಿಟಲ್, ಇನ್ನೊಂದು ಹಾಸ್ಪಿಟಲ್, ಇನ್ನೊಂದು ಪ್ರೊಡಕ್ಷನ್ ಸೆಂಟರ್ ಅಂತಾನೆ ಹೇಳ್ತಾರೆ ಅವರು. ಹೋಟೆಲ್ ತಯಾರು ಮಾಡ್ತಾರೆ ಅಂತ ಸಾಂಬಾರ ಹೊಡ್ಕಿದೆ ಅಂತ ಹೇಳಿದ್ರು. ಅಲ್ಲಿ ಟೀಮ್ ಹೋಗಿ ಬಂದಿದೆ ಈಗ. ಅಲ್ಲಿ ಒಂದು ಪೊಲೀಸ್ ಸೊ ಜನರು ನಾ ಹೇಳ್ಬೇಕಾದ್ರೆ ಜನರೇ ಎಚ್ಚೆತ್ತಿ ಸ್ವಲ್ಪ ಇದಾಗಬೇಕಂತ ಪ್ರಜ್ಞಾವಂತರಾಗಬೇಕು. ಸೊ ಈ ತರ ನಾವು ಜನ ಮರಳು ಜಾತಿ ಮರಳು ಅಂತಾರಲ್ಲ, ಇಂಥ ತುಂಬಾ ಜನ ಬರ್ತಾರೆ ಇಂಥ ಔಷಧ ತಗೊಂಡ್ಬಿಟ್ಟು.
ನಿಮ್ಗೆ ಇದಾಗುತ್ತೆ ಅಂತ ಹೇಳಿ ಸೈಡ್ ಸೈಡ್ ಎಫೆಕ್ಟ್ಸ್ ಏನು ಗೊತ್ತಿರಲ್ಲ. ನಮ್ಮ ಜನಕ್ಕೆ ಅವೇರ್ನೆಸ್ ಬರಬೇಕಂತ ಹೇಳ್ತೀನಿ. ಬೇಕಾದ್ರೆ ಒಳಗಡೆಯಿಂದ ತೊಗೊಂಡ್ಬಿಟ್ಟು ಎಷ್ಟೋ ಮಂದಿಗೆ ದುಷ್ಪರಿಣಾಮ ಆದರೆ ನಮ್ಗೆ ರಿಪೋರ್ಟ್ ಮಾಡಿದ್ದಾರೆ, ನಮ್ಮ ಕಂಪ್ಲೇಂಟ್ಸ್ ಕೊಟ್ಟಿದ್ದಾರೆ. ಈ ಥರ ಇದಕ್ಕಿಂತ ಮುಂಚೆ ಒಂದು ಇದೇ ಥರ ಹಾಸ್ಪಿಟಲ್ ಇಲ್ಲಿ ಸೈಡ್ ಬೈ ನೆಕ್ಸ್ಟ್ ಗಲ್ಲಿಯಲ್ಲಿ ನಾವು ಸೀಲ್ ಮಾಡಿದ್ದು ಉಂಟು. ಒಬ್ಬ ಯಾವನೋ ಇಲ್ಲಿ ರಸ್ತೆ ಮೇಲೆ ಮಾಡ್ತಾ ಇದ್ದ ಬಿಸಿ ಆಫೀಸಲ್ಲಿ, ಅವನು ಬಂದು ಮಾಡಿದ್ವಿ ನಾವು. ಇಲ್ಲಿವರೆಗೆ ಜಿಲ್ಲೆಯೊಳಗೆ 170 ಕೇಸ್ ಮಾಡಿದ್ವಿ ಸರ್. ನಾವು ಬಂದು ಸರ್ ಲಾಸ್ಟ್ 2 ವರ್ಷದಲ್ಲಿ ಸುಮಾರು ಏನಿಲ್ಲ ಅಂತಂದ್ರೆ ನಾವು ಒಂದು ಈಗ 30-35 ನಾವು ಸೀಲ್ ಮಾಡಿದ್ದೀವಿ. ಅದ್ರ 51 ಜೈಲಿಗೂ ಹಾಕ್ತಾ ಇದ್ದೀವಿ ಸರ್. ಒಬ್ಬರು ಕಿತ್ತೂರಿಗೆ ಈ ಘಟನೆ ಆದ್ಮೇಲೆ ನಕಲಿ ಡಾಕ್ಟರ್ ಮೇಲೆ ಮಾಡಿದ್ದೀವಿ. ಇದೇ ಫಸ್ಟ್ ಇದು ಅದಕ್ಕೆ ಇದಕ್ಕೂ ಸಕ್ಷಮ ಅಧಿಕಾರಿ ನಮ್ಮ ಟಿ ಎಚ್ ಗಳು ಆಗುತ್ತಾರೆ. ಎಲ್ಲ ನಮ್ಮ ಟಿ ಎಚ್ ಗಳು ಸ್ಟ್ರಿಕ್ಟ್ ಆಗಿ ವಾರ್ ಮಾಡ್ತೀನಿ. ನಮ್ಮಲ್ಲಿ ದೊಡ್ಡ ಜಿಲ್ಲೆ 10 ತಾಲೂಕು ಸುಮಾರು ಹಾಸ್ಪಿಟಲ್ ಇರ್ತವೆ. ಅದನ್ನೇ ನಾವು ಸರ್ಟಿಫಿಕೇಟ್ ಅದೇ ಹೇಳಿದೆ, ಎಂ ಡಿ ಸರ್ಟಿಫಿಕೇಟ್ ಹೊರಗಡೆ ಇದೆ, ಒಳಗಡೆ ಸರ್ಟಿಫಿಕೇಟ್ ಸ್ವೇ ಸರ್ಟಿಫಿಕೇಟ್ ಇದೆ ನಮ್ಗೆ ಗೊತ್ತಾಗುತ್ತೆ ಮೇಲೆ ನೋಟಕ್ಕೆ. ಅದನ್ನೇ ನಾವು ಪರಿಶೀಲನೆ ಮಾಡಿ ಆ ಡಾಕ್ಟರ್ ಕರೆಸ್ತೀವಿ. ಆ ಡಾಕ್ಟರ್ದು ಏನಾದ್ರು ಇದಂದ್ರೆ ಒಂದು ಕೆ ಎಮ್ ಸಿ ಒಂದು ಕ್ಯಾನ್ಸಲ್ ಮಾಡ್ಲಿಕ್ಕೆ ಬರೀತೀವಿ. ಎರಡನೇದು ಆಮೇಲೆ ಏನು ಕಾನೂನು ಕ್ರಮ ಲೀಗಲ್ ಆಕ್ಷನ್ ತಗೋತೀವಿ ನಾವು. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ.